ವೇದಿಕೆ ಮೇಲೆ ಆಸೀನಾಗಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಸಿಎಎ ಎನ್ಆರ್ಸಿ ಮತ್ತು ಎನ್ಪಿಆರ್ ಇದರ ವಿರುದ್ಧ ಧ್ವನಿಯನ್ನು ಒತ್ತಲು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಲ್ಲಿ ನೆರೆದಿರುವಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರಿಗೂ ಆ ಸೃಷ್ಟಿಕರ್ತನ ಕರುಣೆ ತಮ್ಮೆಲ್ಲರ ಮೇಲೆ ಇರಲಿ. ಸ್ನೇಹಿತರೆ, ಈಗ ಸುಮಾರು 3 ತಿಂಗಳಿಂದ ಸತತವಾಗಿ ಇಡೀ ದೇಶದಲ್ಲಿ ಇವತ್ತು ಈ ಹೋರಾಟ ನಡೀತಾ ಇದೆ. ನಿರಂತರವಾಗಿ ನಾವು ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರದ ಮಂತ್ರಿಗಳು, ಸರ್ಕಾರದಿಂದ ಬೇರೆ ಬೇರೆ ವೇದಿಕೆಗಳಿಂದ ಮುಖಾಂತರ ಈ ಪ್ರತಿಭಟನೆಗಳಿಗೆ, ಈ ಹೋರಾಟಕ್ಕೆ, ಇದು ಕಾಂಗ್ರೆಸ್ಸು ಅಥವಾ ಬೇರೆ ಒಂದೊಂದು ಪಕ್ಷದ ಹೋರಾಟ ಅಥವಾ ಯಾವುದೇ ಒಂದು ಸಮುದಾಯದ ಹೋರಾಟ ಅಂತ ಒಂದು ಬಣ್ಣ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಹೋರಾಟದಿಂದ ಎಷ್ಟು ಮಟ್ಟಿಗೆ ಇವತ್ತು ಸರ್ಕಾರದ ಮೇಲೆ ಪರಿಣಾಮ ಬಿದ್ದಿದೆ ಅಂತ ನಾವು ಅದು ಕೂಡ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ನಮ್ಮ ಮುಂದೆ ಇರುವಂತದ್ದು ಈ 3 ಸಿಎಎ ಎನ್ಆರ್ಸಿ ಮತ್ತು ಎನ್ಪಿಆರ್ ಕಾನೂನುಗಳು. ಈಗಾಗಲೇ ಸಿಎಯ ಮುಖಾಂತರ ಸರ್ಕಾರ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗೆ ನಾವು ನಾಗರಿಕತೆ ಕೊಡ್ತೇವೆ ಅಂತ ಹೇಳ್ತಾ ಇದೆ. ಆದರೆ ನಾವು ಈ ಕಾನೂನನ್ನು ಓದಿದಾಗ ಎಲ್ಲಿಯೂ ಕೂಡ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅನ್ನುವಂತಹ ಪದನೇ ಈ ಕಾನೂನಿನಲ್ಲಿ ಇಲ್ಲ. ಸರ್ಕಾರ ಇದರ ಬಗ್ಗೆ ಸುಳ್ಳು ಹೇಳ್ತಾ ಇದೆ. ಸಿಎಬಿ ಈ ಬಿಲ್ ಅನ್ನು ಯಾವಾಗ ಮಂಡಿಸಿತು, ಆ ಬಿಲ್ಲಲ್ಲಿ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಕಿರುಕುಳಕ್ಕೆ ಒಳಪಟ್ಟಂತಹ ಅಲ್ಪಸಂಖ್ಯಾತರು ಅನ್ನುವಂತಹ ಪದ ಆ ಬಿಲ್ಲಲ್ಲಿ ಇತ್ತು. ಆದ್ರೆ ಅದು ಸಿಎಎ ಅಮೆಂಡ್ಮೆಂಟ್ ಆಕ್ಟ್ ಆದ ನಂತರ ಅದರಲ್ಲಿ ಆ ಪದ ಇಲ್ಲ. ಸರ್ಕಾರ ಸುಮ್ಮನೆ ಇವತ್ತು ಪಾಕಿಸ್ತಾನದಲ್ಲಿ, ಇವತ್ತು ಬಾಂಗ್ಲಾದೇಶದಲ್ಲಿ, ಇವತ್ತು ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹಾಗಾಗಿ ನಾವು ಅವರನ್ನು ನಾಗರಿಕತೆ ಕೊಡಲಿಕ್ಕಾಗಿ ಕಾನೂನು ತಂದಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಸರ್ಕಾರ ರಚಿಸಿರುವಂತಹ ಈ ಕಾನೂನಿನಲ್ಲಿ ಸ್ವತಃ ಒಂದು ಕಟ್ ಆಫ್ ಡೇಟ್ ಸರ್ಕಾರ ಕೊಟ್ಟಿದೆ. ಆ ಕಟ್ ಆಫ್ ಡೇಟ್ 2014 31 ಡಿಸೆಂಬರ್. ಅದರ ಒಳಗೆ ಅಲ್ಲಿ ತನಕ ಯಾರು ಈ ದೇಶದಲ್ಲಿ ಬಂದಿದ್ದಾರೆ, ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಥವಾ ಮೈಗ್ರೆಂಟ್ಸ್ ಆಗಿ ಬಂದಿದ್ದಾರೆ, ಅವರಿಗೆ ಮಾತ್ರ ಇಲ್ಲಿ ನಾಗರಿಕತೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಈ ಕಾನೂನಿನ ಮುಖಾಂತರ. ಇವತ್ತು ಏನು ಕಿರುಕುಳ ನಡೀತಾ ಇದೆ, ಇವತ್ತೇನು ತೊಂದರೆ ಕೊಡ್ತಾ ಇದ್ದಾರೆ ಬೇರೆ ಈ 3 ದೇಶಗಳಲ್ಲಿ, ಅವರಿಗೆ ಕರೆಸಿ ಸರ್ಕಾರ ನಾಗರಿಕತೆ ಕೊಡ್ತೀನಿ ಅಂದ್ರೆ ಅದಕ್ಕೆ ಇದರಲ್ಲಿ ಸಾಧ್ಯತೆ ಇಲ್ಲ. ಸರ್ಕಾರ ಅವರಿಗೂ ಕೂಡ ಸುಳ್ಳು ಆಶ್ವಾಸನೆ ಕೊಡ್ತಾ ಇದೆ. ಈಗಾಗಲೇ ಅಸ್ಸಾಮಿನಲ್ಲಿ ಎನ್ಆರ್ಸಿ ನಡೆದು 6-7 ತಿಂಗಳು ಕಳೀತಾ ಇದೆ. ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಸುಮಾರು ಈಗಾಗಲೇ ಹೇಳಿದ್ರು 19 ಲಕ್ಷ ಜನ ಈ ಎನ್ಆರ್ಸಿಯ ಮುಖಾಂತರ ಹೊರಗೆ ಬಂದಿದ್ದಾರೆ. ಆ ಲಿಸ್ಟ್ ಅಲ್ಲಿ ಅವ್ರ ಹೆಸರಿಲ್ಲ. ಅವಾಗ ಅದರಲ್ಲಿ ಸುಮಾರು 1 ಲಕ್ಷ ಗೋರ್ಖರು ಕೂಡ ಇದ್ದಾರೆ, ಗೋರ್ಖಾ ಕಮ್ಯುನಿಟಿ. ಆ ಕಮ್ಯುನಿಟಿ ಅವಾಗ ಪ್ರತಿಭಟನೆ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು, ನೀವು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವುದು ಬೇಡ, ನಾನು ನಿಮಗೆ ಸಿಎಎ ಮುಖಾಂತರ ಮತ್ತೆ ನಾಗರಿಕತೆ ಈ ದೇಶದಲ್ಲಿ ಕೊಡ್ತೇನೆ ಅಂತ ಬಹಳ ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ಆದ್ರೆ ಸುಮಾರು 7 ತಿಂಗಳಾಗಿದೆ, ಈಗಾಗಲೇ 7 ತಿಂಗಳು ಆದ್ರೂ ಕೂಡ ಒಂದು ಒಪ್ಪನಿಗೂ ಕೂಡ ಸರ್ಕಾರ ಇಲ್ಲಿ ನಾಗರಿಕತೆ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಬದಲಿಗೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದೆ ಅಂದ್ರೆ, ಒಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡ್ತಾ ಇದೆ. 56 ವರ್ಷದ ಒಂದು ಮಹಿಳೆ ಜುಬೇದಾ ಬೇಗಂ, ಅವರ ಪತಿಯ ಆರೋಗ್ಯ ಸರಿ ಇಲ್ಲ, ಮನೆಯನ್ನು ಬೇರೆ ಯಾರು ಮನೆ ನೋಡ್ಕೊಳ್ಳೋರು ಇಲ್ಲ, ಒಂದು ಹೆಣ್ಣು ಮಗು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದೆ, ಇನ್ನೊಂದು ಹೆಣ್ಣು ಮಗು ಸುಮಾರು 12 ವರ್ಷದ ವಯಸ್ಸು, ಬೇರೆ ಯಾರು ಸಹಕಾರ ನೀಡೋರು ಇಲ್ಲ. ಅಂತ ಒಂದು ಮಹಿಳೆ ಸುಮಾರು 15 ದಾಖಲೆಗಳು ಕೊಟ್ಟಿದೆ.
ಕೋರ್ಟಿನಲ್ಲಿ ಸುಮಾರು 15 ಪ್ರಕಾರದ ದಾಖಲೆ ಕೊಟ್ಟಿದೆ. ಅದರ ಜೊತೆಗೆ 1996, 1970, 1971 ಅವರ ತಂದೆ ಏನು ವೋಟಿಂಗ್ ಮಾಡಿದ್ರು, ಆ ವೋಟರ್ ಲಿಸ್ಟ್ ಕೂಡ ಅದರಲ್ಲಿ ಇರುವಂತ ಹೆಸರು ಕೂಡ ಲಗತ್ತಿಸಿ ಕೋರ್ಟಿಗೆ ಕೊಟ್ರೆ ಕೋರ್ಟ್ ಏನ್ ಹೇಳ್ತಾ ಇದೆ, ಇವರು ನಿಮ್ಮ ತಂದೆ, ಇವರೇ ನಿಮ್ಮ ತಂದೆ ಅಂತ ನೀವು ಸಾಬೀತುಪಡಿಸಿ ಅಂತ ಕೋರ್ಟ್ ಹೇಳ್ತಾ ಇದೆ. ಅವ್ರ ಹತ್ರ ಇದ್ದಂತ ಎಲ್ಲ ಹಣ, ಒಂದು ಸಣ್ಣ ಜಮೀನಿತ್ತು ಅದು ಕೂಡ ಮಾರ್ಕೊಂಡು ಇವತ್ತನಕನು ಕೂಡ ಆ ಮಹಿಳೆ ತನಗೆ ನಾನು ಈ ದೇಶದ ನಾಗರಿಕ ಅಂತ ಸಾಬೀತುಪಡಿಸಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸಿಎ ಮುಖಾಂತರ ನೀವು ನೋಡ್ಬೋದು. ಇನ್ನು ಸರ್ಕಾರ ಹೇಳ್ತಾ ಇದೆ ಎನ್ ಆರ್ ಸಿ ನಾವು ಮಾಡ್ತಾ ಇಲ್ಲ ಅಂತ. ಮೊದಲನೇದಾಗಿ ಸ್ವತಃ ಅಮಿತ್ ಶಾ ಅವರು 7 ಬಾರಿ ಅಧಿಕೃತವಾಗಿ ಕ್ಯಾಮ್ರಾದ ಮುಂದೆ ಹೇಳಿದ್ದಾರೆ, ಕೇವಲ ಒಂದು ಅಸ್ಸಾಂ ಅಥವಾ ವೆಸ್ಟ್ ಬೆಂಗಾಲ್ ಅಲ್ಲ, ಇಡೀ ದೇಶದಲ್ಲಿ ನಾವು ಎನ್ ಆರ್ ಸಿ ಮಾಡ್ತೇವೆ ಅಂತ. ಈ ಪ್ರತಿಭಟನೆಗಳು ಯಾವಾಗ ಜಾಸ್ತಿ ಆಯ್ತು, ಜನರ ಪ್ರತಿರೋಧ ಯಾವಾಗ ಜಾಸ್ತಿ ಆಯ್ತು, ಆವಾಗ ಸರ್ಕಾರ ಮೆಲ್ಲನೆ ಹೇಳ್ತಾ ಇದೆ ಇಲ್ಲ ನಾವು ಯಾವತ್ತೂ ಇದ್ರ ಬಗ್ಗೆ ಮಾತಾಡಿಲ್ಲ, ಪ್ರಧಾನಮಂತ್ರಿಯವರು ಹೇಳ್ತಾರೆ ಇದ್ರ ಬಗ್ಗೆ ನಾವು ಮಾತಾಡೇ ಇಲ್ಲ ಅಂತ. ಆಯ್ತು, ನೀವು ಎನ್ ಆರ್ ಸಿ ಮಾಡ್ತಾ ಇಲ್ಲ, ಆದರೆ ನೀವು ಎನ್ ಪಿ ಆರ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಎನ್ ಪಿ ಆರ್ ಒಂದು ಮಾಮೂಲಿ ಸೆನ್ಸಸ್ ಇದ್ದಂಗೆ, ಅದಕ್ಕೆ ಯಾಕೆ ನೀವು ಅಷ್ಟು ತೊಂದರೆ ಪಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಯಾಕೆ ನೀವು ಅಷ್ಟು ನಿಮಗೆ ತೊಂದರೆ ಅದರಲ್ಲಿ ಆಗ್ತಾ ಇದೆ, ಅದು ಮೊದಲಿನೂ ಕೂಡ ಆಗಿತ್ತು ಎನ್ ಪಿ ಆರ್ ಅಂತ. ಆದ್ರೆ ಸರ್ಕಾರದ ದಾಖಲೆಗಳಲ್ಲಿ ಸ್ವತಃ ಹೇಳ್ಕೊಳ್ಳಲಾಗಿದೆ, 2003 ವಾಜಪೇಯಿ ಸರ್ಕಾರ ಇದ್ದಾಗ ಒಂದು ರೂಲ್ ಕ್ರಿಯೇಟ್ ಆಗುತ್ತೆ, ಆ ರೂಲಿನ ರೂಲ್ 4 ಮತ್ತು ಅದರ ಸಬ್ ರೂಲ್ 4 ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಎನ್ ಪಿ ಆರ್ ಏನಿದೆ ದಟ್ ಈಸ್ ದಿ ಸಬ್ ಸೆಟ್ ಆಫ್ ಎನ್ ಆರ್ ಸಿ ಅಂತ ಹೇಳಲಾಗಿದೆ. ನೀವು ಎನ್ ಆರ್ ಸಿ ಮಾಡೋಕ್ಕಿಂತ ಮುಂಚೆ ಎನ್ ಪಿ ಆರ್ ಮಾಡಬೇಕು, ಅದೇ ಡಾಟಾ ಮುಂದೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಎನ್ ಆರ್ ಸಿ ಮಾಡುವಂತದ್ದು ಅಂತ. ಹಾಗಾಗಿ ಸರ್ಕಾರ ಎನ್ ಆರ್ ಸಿ ಮಾಡ್ತಾ ಇಲ್ಲ, ಈಗ ಎನ್ ಪಿ ಆರ್ ಮಾಡ್ತಾ ಇದೀವಿ ಅಂತ ಹೇಳಿ ಏನು ಉಪಕಾರ ಮಾಡ್ತಾ ಇಲ್ಲ. ಈ ಎನ್ ಆರ್ ಪಿ ಕೂಡ ಇವತ್ತು ಇದರಲ್ಲಿ 2010 ಏನ್ ಎನ್ ಪಿ ಆರ್ ಮಾಡಲಾಗಿತ್ತು ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದರಲ್ಲಿ ಸರ್ಕಾರ ಹೊಸ 8 ಪ್ರಶ್ನೆಗಳು ಆಡ್ ಮಾಡಿದೆ, ಆ 8 ಪ್ರಶ್ನೆಗಳಲ್ಲಿ ಮತ್ತೆ ಅದೇ ಬಂದಿದೆ ನಿಮ್ಮ ತಂದೆ ತಾಯಿ ಹುಟ್ಟಿದ್ದು ಎಲ್ಲಿ, ಅವರ ಹುಟ್ಟಿದ ದಿನಾಂಕ ಕೊಡಿ ಅಂತ. ಯಾಕೆ ಯಾಕೆ ಮತ್ತೆ ಈ ಪ್ರಶ್ನೆಗಳು ಆಡ್ ಮಾಡಲಾಗಿದೆ, ಯಾಕೆ ಮುಂಚೆ ಇದ್ದಂತಹ ನೀವು ಎನ್ ಪಿ ಆರ್ ಯಾಕೆ ತರ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ನಿಯತ್ತೆ ಇದು, ಇದು ನಿಮ್ಮ ನಿಯತ್ತಿನಲ್ಲಿ ಕೊಟ್ಟಿದೆ. ನೀವು ಇವತ್ತು ಅದೇ ಎನ್ ಆರ್ ಸಿ ಅನ್ನು ಹಿಂಬಾಗಿಲಿಂದ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾಗಾಗಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇನ್ನು ಈ ಕಾನೂನುಗಳಿಗೆ ಈಗ 2019 ಏನು ಅಮೆಂಡ್ಮೆಂಟ್ ಆಗಿದೆ, ಈ ಅಮೆಂಡ್ಮೆಂಟ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅದು ಕೂಡ ನಮ್ಮ ಮುಂದೆ ಸ್ಪಷ್ಟ ಇರಬೇಕು. ಸರ್ಕಾರದ ಪ್ರತಿನಿಧಿಗಳು, ಫಾರಿನ್ ಮಿನಿಸ್ಟರ್, ಬೇರೆ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಕಿರುಕುಳ ಪಟ್ಟಂತಹ ನಾಗರಿಕರಿಗೆ ನಮ್ಮ ಬಾಂಧವರಿಗೆ ನಾವು ನಾಗರಿಕತೆ ಕೊಡಬಾರ್ದ, ಖಂಡಿತವಾಗಿ ಕೊಡಿ, ನಾವು ಸ್ವಾಗತಿಸ್ತೇವೆ ಅದಕ್ಕೆ ನೀವು ನಾಗರಿಕತೆ ಕೊಡಿ, ಆದ್ರೆ ನೀವು ನಾಗರಿಕತೆ ಕೊಡ್ತಾ ಇಲ್ಲ. ನೀವು ಈ ಕಾನೂನಿನ ಮುಖಾಂತರ ಯಾರಿಗೂ ನಾಗರಿಕತೆ ಕೊಡ್ತಾ ಇಲ್ಲ, ಬದಲಿಗೆ ನಿಮ್ಮ ಮುಖ್ಯ ಉದ್ದೇಶ ಮತ್ತು ನಾವು ವಿರೋಧ ಮಾಡ್ತಾ ಇರುವಂತ ವಿರೋಧ ಮಾಡ್ತಾ ಇರುವಂತದ್ದು ಈ ಕಾನೂನು. ನೀವು ಒಂದು ಸಂವಿಧಾನದ Article 15, Article 14, Article 25 ಮತ್ತು Article 21 ಈ 4 ಆರ್ಟಿಕಲ್ ವಿರುದ್ಧವಾದ ಕಾನೂನು ನೀವು ತಂದಿದ್ದೀರಾ, ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನೀವು ಜಾತಿ ಆಧಾರದ ಮೇಲೆ ಈ ಕಾನೂನು ತಂದಿದ್ದೀರಾ, ಈ ದೇಶದಲ್ಲಿ ಜಾತಿಯ ಮಧ್ಯೆ ಒಡಕು ಉಂಟು ಮಾಡಲಿಕ್ಕಾಗಿ ನೀವು ಕಾನೂನು ತಂದಿದ್ದೀರಾ, 6 ಧರ್ಮಗಳನ್ನು ಸೇರಿಸಿ ಒಂದು ಧರ್ಮವನ್ನು ಹೊರಗಿಟ್ಟು ನೀವು ಈ ಧರ್ಮಗಳ ವಿರುದ್ಧ ಒಂದು ಹೋರಾಟ, ಈ ಧರ್ಮಗಳ ವಿರುದ್ಧ ಒಂದು ನಫರತ್ ಉಂಟು ಮಾಡುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾವು ಇವತ್ತು ನೋಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ ಏನು ಇವತ್ತು ಗಲಭೆ ಆಯಿತು, ಸುಮಾರು 50 ಜಾಸ್ತಿ ಜನ ಅದರಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ಏನ್ ಬಣ್ಣ ಕೊಡಲಾಯಿತು, ಅದು ಹಿಂದೂ ಮುಸ್ಲಿಂ ಅಂತ ಹೇಳಲಾಗಿಲ್ಲ, ಅದಕ್ಕೆ ಸಿಎಎ ಪರ ಸಿಎಎ ವಿರೋಧ ಮಧ್ಯೆ ಜಗಳ ಆಯ್ತು, ಆ ಜಗಳದಲ್ಲಿ ಈ ಜೀವಗಳು ಹೋಗಿದ್ದಾವೆ ಅಂತ. ನಾವು ಅದನ್ನು ಸರಿಯಾಗಿ ಗಮನಿಸಿದಾಗ ನೀವು ಅದನ್ನು ಆ ಬಣ್ಣ ಕೊಟ್ಟಿದ್ದು ನೀವು, ಜನ ಸಿಎಎ ಪರ ಮತ್ತು ಸಿಎ ವಿರೋಧವಾದ ಜನ ಅದರಲ್ಲಿ ಜಗಳ ಮಾಡಿಕೊಂಡಿದ್ದು ಅಲ್ಲ, ಬದಲಿಗೆ ನೀವು ಆ ಬಣ್ಣ ಕೊಟ್ಟಿರುವಂಥದ್ದು. ನೀವು ಆ ಕಾನೂನಿಗೆ ಮುಸಲ್ಮಾನರಿಗೆ ಬೇರೆ ಕಾನೂನು, ಇತರೆ ಬೇರೆ ಧರ್ಮದವರಿಗೆ ಬೇರೆ ಕಾನೂನು ಅಂತ ನೀವು ವಿಭಜನೆ ಮಾಡಿದ್ದು ನೀವು. ಹಾಗಾಗಿ ಈ ದೇಶದಲ್ಲಿ ಇವತ್ತು ನೀವು ಯಾವುದೇ ಕಾನೂನು ತಂದು ಜನರಿಗೆ ಉದ್ಧಾರ ಮಾಡುವಂತಹ ನಿಯತ್ತು ನಿಮ್ದು ಇಲ್ಲ, ಬದಲಿಗೆ ಇಲ್ಲಿ ಇರುವಂತಹ ನಾಗರಿಕರಿಗೆ ಇನ್ನಷ್ಟು ಸಂಕಷ್ಟದಲ್ಲಿ ಹಾಕುವಂಥದ್ದು. ಇವತ್ತು ಈ ದೇಶದಲ್ಲಿ 30 ಕೋಟಿ ಜನರ ಹತ್ರ ಜಮೀನಿಲ್ಲ,
ನಮ್ಮ ದೇಶದಲ್ಲಿ ಸುಮಾರು 1.7 ಕೋಟಿ ಜನರ ಹತ್ರ ಇವತ್ತು ಸೂರಿಲ್ಲ ಇರ್ಲಿಕ್ಕೆ. ಇಲ್ಲಿ 8 ಕೋಟಿ ಜನ ಆದಿವಾಸಿಗಳಿದ್ದಾರೆ. ಸುಮಾರು 50% ಜನರ ಹತ್ರ ಇವತ್ತು ಯಾವುದೇ ರೀತಿಯ ದಾಖಲೆ ಇಲ್ಲ. ಎಲ್ಲಿಂದ ತರಬೇಕು ಅವರು ದಾಖಲೆಗಳು? ಯಾವ ಈ ಬರಗಾಲ ಬರುತ್ತೆ, ಪ್ರವಾಹ ಬರುತ್ತೆ, ಆ ಪ್ರವಾಹದಿಂದ ಮನೆಗಳು ಕೊಚ್ಚು ಹೋಗಿದ್ದಾವೆ. ಸ್ವತಃ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ ಎಷ್ಟು ಮಟ್ಟಿಗೆ ಎಷ್ಟು ಮನೆಗಳು ಕೊಚ್ಚು ಹೋಗಿದ್ದಾರೆ. ಅವರು ಎಲ್ಲಿಂದ ತರ್ತಾರೆ ಈ ದಾಖಲೆಗಳು? ನೀವು ಈ ಜನರ ಮಧ್ಯೆ ಇದು ಈ ಸಂಕಷ್ಟ ಕೇವಲ ಈ ದೇಶದ ಒಂದು ಧರ್ಮಕ್ಕೆ, ಈ ದೇಶದ ಒಂದು ಸಮುದಾಯಕ್ಕೆ ತೊಂದರೆ ಕೊಡುವಂತಹ ಕಾನೂನಲ್ಲ. ಬದಲಿಗೆ ಈ ದೇಶದ ಮಧ್ಯವರ್ಗದ ಜನ, ಈ ದೇಶದ ಬಡವರು, ಈ ದೇಶದ ಹಿಂದುಳಿದವರು, ಈ ದೇಶದ ಆದಿವಾಸಿಗಳು, ಇವರಿಗೆ ಈ ಕಾನೂನಿನಿಂದ ತೊಂದರೆ ಆಗುವಂತದ್ದು. ಈ 30 ಕೋಟಿ ಜನ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 44 ಕೋಟಿ ಜನ ಇವತ್ತು ಅನಕ್ಷರರಾಗಿದ್ದಾರೆ, ಇಲ್ಲಿಟ್ರೇಟ್ ಆಗಿದ್ದಾರೆ. ಆ ಇಲ್ಲಿಟ್ರೇಟ್ ಜನರ ಹತ್ರ ನಿಮಗೆ ಗೊತ್ತಿದೆ ಯಾವುದೇ ಕಾರಣಕ್ಕೂ ಅವರ ಹತ್ರ ದಾಖಲೆ ಇರುವುದಿಲ್ಲ. ಶ್ರೀ ರಮೇಶ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಈ ವೇದಿಕೆ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, 44 ಕೋಟಿ ಜನರ ಹತ್ರ ಅವರು ಇಲ್ಲಿಟ್ರೇಟ್ ಆಗಿದ್ದಾರೆ. ಅವ್ರ ಹತ್ರ ಯಾವುದೇ ರೀತಿಯ ದಾಖಲೆ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ. ನೀವು ಅವರಿಗೆ ಫೋರ್ಸ್ ಮಾಡ್ತಾ ಇದ್ದೀರಾ, ಅವರನ್ನು ಹೊರಗೆ ತರುವ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು ವಿರೋಧ ಮಾಡ್ತಾ ಇರುವಂತದ್ದು ಒಂದು, ನೀವು ಇದು ಸಂವಿಧಾನದ ವಿರುದ್ಧವಾದ ಕಾನೂನು ನೀವು ತಂದಿದ್ದೀರಾ. ಎರಡನೇದಾಗಿ ಧರ್ಮದ ಆಧಾರದ ಮೇಲೆ, ಧರ್ಮದ ಹೆಸರಿನಲ್ಲಿ ನೀವು ಈ ವಿಭಜನೆ ಮಾಡಲಿಕ್ಕೆ ನೀವು ಹೊರಟಿದ್ದೀರಾ. ಹಾಗಾಗಿ ನಾವು ಇದಕ್ಕೆ ವಿರೋಧ ಮಾಡ್ತಾ ಇರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ನಮ್ಮ ಈಗ Article 14 ಏನ್ ಹೇಳ್ತಾರೆ, Article 14 ಅದೇ ಹೇಳ್ತಾ ಇದೆ, ನೀವು ಯಾವುದೇ ಕಾರಣಕ್ಕೂ ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಜನರ ಮಧ್ಯೆ ತಾರತಮ್ಯ ನೀವು ಮಾಡಬಾರದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳ್ತಾ ಇದೆ. ಎಲ್ಲರಿಗೂ ಸಮಾನತೆ ಕೊಡುವಂತ ಅವಕಾಶ ನಮ್ಮ ಸಂವಿಧಾನ ಕೊಡ್ತಾ ಇದೆ. ಅಂತದ್ರಲ್ಲಿ ನೀವು ಈ ದೇಶವಲ್ಲಿ ಇಲ್ಲಿ ನಾವು ಅವಾಗ ಓದಿದ್ದೇವೆ ಅಲ್ಲಮ್ಮ ಇಕ್ಬಾಲ್ ಅವರ ಒಂದು ಆ ಕವಿತೆಯಲ್ಲಿ, ಮಜಹಬ್ ನಹಿ ಸಿಖಾತ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ವತನ್ ಹೇ ಹಿಂದೂ ಸಿತ ಹಮಾರ. ನಮ್ಮ ದೇಶ ಯಾವುದೇ ಕಾರಣಕ್ಕೂ ಧರ್ಮದ ಮಧ್ಯೆ, ಧರ್ಮದ ಮಧ್ಯೆ ವಿಂಗಡಿಸುವಂತಹ ಕೆಲಸ ಏನು ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಈ ದೇಶದ ಇತಿಹಾಸ ಇದೆ. ಈ ದೇಶದಲ್ಲಿ ಇಂತಹ ಕಾರ್ಯಕ್ಕೆ ಯಾರೇ ಕೈ ಹಾಕಿದ್ದಾರೋ ಅವರಿಗೆ ಇಲ್ಲಿ ಯಶಸ್ವಿ ಸಿಕ್ಕಿಲ್ಲ, ಅವರಿಗೆ ಮುಖಭಂಗವಾಗಿದೆ. ಇವತ್ತು ಸುಮಾರು 3 ತಿಂಗಳಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, ಇದು ನಿರ್ಣಾಯಕ ಹಂತಕ್ಕೆ ಈಗ ಬಂದಿದೆ. ಈ ನಿರ್ಣಾಯಕ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ, ಡೆಲ್ಲಿಯಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಇವತ್ತು ಉತ್ತರ ಪ್ರದೇಶದಲ್ಲಿ ಮಳೆ ಬಂದರೂ ಕೂಡ ಆ ನೀರಿನಲ್ಲಿ ಕೂತ್ಕೊಂಡು ಆ ಮಹಿಳೆಯರು ಇವತ್ತು ಹೋರಾಟ ಮುಂದುವರಿಸ್ತಾ ಇದ್ದಾರೆ. ಅವರು ಅವರಿಗೆ ಧಮಕಿ ಹಾಕಲಾಯಿತು, ಅವರು ಪ್ರಾಣ ಬೆದರಿಕೆ ಅವರಿಗೆ ಹಾಕಲಾಯಿತು. ಅವರು ಆವಾಗ ಹೇಳ್ತಾ ಇದ್ದಾರೆ, ತೇರಿ ಗೋಲಿ ಸೆ ಕಮ್ ನಹಿ ಹೋಂಗೆ, ತೇರಿ ಗೋಲಿ ಸೆ ಕಮ್ ನಹಿ ಹೋಂಗೆ, ಕಟೆಗೆ ಯೇ ಸರ್ ಮಗರ್ ಹಮ್ ನಹಿ ಹೋಂಗೆ ಅಂತ ನಮ್ಮ ಮಹಿಳೆಯರು ಹೇಳ್ತಾ ಇದ್ದಾರೆ. ನೀವು ಎಷ್ಟೇ ಗೋಲಿ ಹೊಡ್ಕೊಳ್ಳಿ, ನೀವು ಎಷ್ಟೇ ಬೆದರಿಕೆ ಹಾಕಿ, ನೀವು ಎಷ್ಟೇ ನಮ್ಮನ್ನು ಬಗ್ಗಿಸುವ ಪ್ರಯತ್ನ ಮಾಡಿ, ನಾವು ನಮ್ಮ ಧರ್ಮಕ್ಕಾಗಿ ಎಲ್ಲ ಇವತ್ತು ಹೋರಾಟ ಮಾಡ್ತಾ ಇರುವಂತದ್ದು, ನಾವು ಸಂವಿಧಾನ ಅದರ ಮೇಲೆ ಕಂಟಕ ಬಂದಿದೆ ಅದಕ್ಕಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಹಾಗಾಗಿ ನಮ್ಮ ಕೈಯಲ್ಲಿ ತಿರಂಗ ಹಿಡ್ಕೊಂಡು ಸತತವಾಗಿ 3 ತಿಂಗಳಿಂದ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, ಇದು ಕೊನೆಯವರೆಗೂ ಸರ್ಕಾರಕ್ಕೆ ಈ ಕಾನೂನು ವಾಪಸ್ ತಗಲೆಯವರೆಗೂ ನಮ್ಮ ಈ ಹೋರಾಟ ಮುಂದುವರೆದು. ಜನ ಹೇಳ್ತಾ ಇದ್ದಾರೆ, ಒಬ್ಬ ಸರ್ದಾರ್ ಜಿ ಏನು ಶಾಹೀನ್ ಬಾಗ್ ಅಲ್ಲಿ ಅಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ದಾರ್ ಜಿ ಒಬ್ರು, ಅವರನ್ನು ಊಟದ ವ್ಯವಸ್ಥೆ, ದಿವಸ ಎಷ್ಟು ಜನ ಅಲ್ಲಿ ಸೇರ್ತಾರೆ ಅವರಿಗೆ ಊಟ ಮಾಡಿಸುವಂತ ವ್ಯವಸ್ಥೆ ಆ ಸರ್ದಾರ್ ಜಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಕೇಳಿದಾಗ ಎಷ್ಟು ಮಟ್ಟಿಗೆ ನೀವು ಮಾಡ್ತೀರಾ, ಎಷ್ಟು ದಿನ ನೀವು ಮಾಡ್ತೀರಾ ಅಂತ ಅವರಿಗೆ ಕೇಳಿದಾಗ ಸರ್ದಾರ್ ಜಿ ಹೇಳ್ತಾರೆ, ಈ ಹೋರಾಟ 1 ವರ್ಷ ನಡೆದ್ರು ಕೂಡ ನನ್ನ ಪ್ಲಾಟ್ ಅನ್ನು ಮಾರಿ ನಾನು ಈ ಊಟದ ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದು ಇದು ನಮ್ಮ ದೇಶದ ಐಕ್ಯತೆ, ಇದು ನಮ್ಮ ದೇಶದ ಭಾವ್ಯಕ್ಯತೆ. ಇದನ್ನು ಬಿಗಡಾಯಿಸುವಂತ, ಇದನ್ನು ಕೆಡಿಸುವ ಅಂತ ಕೆಲಸ ನೀವು ಕೈ ಹಾಕಿದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ನಿಮ್ಮಲ್ಲಿ ಯಶಸ್ವಿ ಸಿಗಲಾರದು, ಯಾವುದೇ ಕಾರಣಕ್ಕೂ ಜನ ಇದಕ್ಕೆ ಬಗ್ಗುವುದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಈ ಹೋರಾಟ ಇನ್ನೂ ಹೆಚ್ಚು ಆಗಲಿದೆ. ಎಷ್ಟು ಮಟ್ಟಿಗೆ ನೀವು ಕಾನೂನುಗಳು ವಾಪಸ್ ತಗೊಳ್ಳಿದ್ದಿಲ್ಲ,
ಅಷ್ಟೇ ಅಲ್ಲ, ನಾವು ಕೇವಲ ಈ ಮೂರು ಕಾನೂನು ವಿರುದ್ಧ ಮಾತನಾಡ್ತಾ ಇರುವಂತದ್ದಲ್ಲ. ಈ CAA NRC ಈ ರೀತಿಯ ಎಷ್ಟೇ ಕಾನೂನು ಮೊದಲೇನು ಕೂಡ ಬಂದಿದೆ, ಜನ ಹೋರಾಟ ಮಾಡಿದ್ದಾರೆ, ಗೆದ್ದಿದ್ದಾರೆ ಜನ. ನಾವು ಇವತ್ತು ಈ ಹೋರಾಟ ಎಷ್ಟು ಮಟ್ಟಿಗೆ ಮಾಡ್ತೇವಂದ್ರೆ, ನಿಮ್ಮ ಆ ಮಾನಸಿಕತೆ ಏನಿದೆಯಲ್ಲ, ಜನರ ಮಧ್ಯೆ ಒಡಕು ಉಂಟು ಮಾಡುವಂತಹ ಮಾನಸಿಕತೆ. ಏನು ಬ್ರಿಟಿಷರು ಏನು ಪಾಲಿಸಿ ಮಾಡಿದ್ರು, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿದ್ರಲ್ಲ, ಆ ಪಾಲಿಸಿ ನೀನು ಇರುವಂತಹ ಆ ಮಾನಸಿಕತೆಯನ್ನು ಈ ದೇಶದಿಂದ ಹೊರಗೆ ಹಾಕುವ ತನಕ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.